ನಮಸ್ಕಾರ, ಫೋಕಸ್ 18ಗೆ ಸ್ವಾಗತ. ನಾನು ಚೈತ್ರರಾಜ್. ಜನವರಿ 2ನೇ ವಾರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯಾಗುವ ಗುಸುಗುಸು. ಕಿರಿಕ್ ಮಾಡುವ ಸಚಿವರಿಗೆ ಕೊಡಲಾಗುತ್ತಾ ಗೇಟ್ ಪಾಸ್, ರಾಜ್ಯಾಧ್ಯಕ್ಷರಿಗೂ ಕೊಡ್ತಾರ ಕೊಕ್. 4 ಅಜೆಂಡಾ 8 ಪಾಠ, ಹೈಕಮಾಂಡ್ಗೆ ಸಲ್ಲಿಕೆಯಾಗಿದೆಯ ಸೀಕ್ರೆಟ್ ವರದಿ. ಸಿಎಂ ಹೇಳಿದ ಬದಲಾವಣೆ ಜಗದ ನಿಯಮ ಅನ್ನೋ ಮಾತಿನ ಮರ್ಮ ಏನು? ಆ ಎಲ್ಲ ಮಾಹಿತಿ ನಿಮ್ಮ ಮುಂದೆ. ಶಾಶ್ವತವಲ್ಲ ಈ ಸ್ಥಾನಮಾನಗಳು ಕೂಡ, ಎಲ್ಲೂ ಶಾಶ್ವತ ಅಲ್ಲ. ಜನವರಿ 2ನೇ ವಾರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ. ಈ ಸ್ಥಾನಮಾನಗಳು ಕೂಡ ಎಲ್ಲೂ ಶಾಶ್ವತ ಅಲ್ಲ. ಬದಲಾವಣೆ ಸಂಪುಟ ಸಚಿವರಿಗೆ ಖಾದ್ಯ, ಶಾಖ ರಾಜ್ಯಾಧ್ಯಕ್ಷರಿಗೂ ಕೊಡ್ತಾರಾ ಕೊಕ್. 4 ಅಜೆಂಡಾ 8 ಪಾಠ, ಹೈಕಮಾಂಡ್ ಸೀಕ್ರೆಟ್ ವರದಿ. ಬಿಎಸ್ವೈ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೊಮ್ಮಾಯಿ ಸಿಎಂ ಆದ್ರು, ಬಿಜೆಪಿಯ ನಾಯಕತ್ವ ಬದಲಾವಣೆ ಚರ್ಚೆಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಮುಂದಿನ ಚುನಾವಣೆಯನ್ನ ಬೊಮ್ಮಾಯಿ ನಾಯಕತ್ವದಲ್ಲೇ ಎದುರಿಸಲಾಗುತ್ತೆ ಅಂತ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಆದರೂ ನಾಯಕತ್ವ ಬದಲಾವಣೆ ಗುಸುಗುಸು ನಿಂತಿಲ್ಲ. ಇದೀಗ ಜನವರಿ 2ನೇ ವಾರದಲ್ಲಿ ರಾಜ್ಯಕ್ಕೆ ಅಮಿತ್ ಶಾ ಬರ್ತಿರೋ ಕಾರಣ ಅತಿದೊಡ್ಡ ಬದಲಾವಣೆ ಆಗಲಿದೆ ಎಂಬ ವಾದಕ್ಕೆ ರೆಕ್ಕೆ ಪುಕ್ಕ ಬಂದಿದೆ. ಹಾಗಾದರೆ ಅಂತಹದೊಂದು ಬದಲಾವಣೆ ಆಗುತ್ತಾ? ಬದಲಾವಣೆ ಆಗೋದು ಯಾವ ಕುರ್ಚಿ? ಯಾರಿಗೆ ಬದಲಾವಣೆ ಮಿರ್ಚಿ? ರಾಜ್ಯ ಬಿಜೆಪಿಯ ಆ ಮಹಾ ಸೀಕ್ರೆಟ್ ನಿಮ್ಮ ಮುಂದೆ. ಅಧಿಕಾರ ಶಾಶ್ವತ ಅಲ್ಲ ಅಂದಿದ್ರು ಸಿಎಂ. ಮತ್ತೀಗ ಬದಲಾವಣೆ ಜಗದ ನಿಯಮ ಅಂದ್ರು. ಸಿಎಂ ಬೊಮ್ಮಾಯಿ ಅಧಿಕಾರ ಶಾಶ್ವತ ಅಲ್ಲ ಅಂದಾಗಲೇ ಸಾಕಷ್ಟು ಅನುಮಾನಗಳು ಎದ್ದುವ. ಆದ್ರೀಗ ಬದಲಾವಣೆ ಜಗದ ನಿಯಮ ಅಂದ್ಮೇಲಂತೂ ಅನುಮಾನ ಇನ್ನಷ್ಟು ದಟ್ಟವಾಗಿದೆ. ಇಷ್ಟೆಲ್ಲ ಹೇಳಿದ ಸಿಎಂ ಬದಲಾಗೋದು ಮುಖ್ಯಮಂತ್ರಿ ಕುರ್ಚಿನ, ಸಚಿವರ ಕುರ್ಚಿನ ಅನ್ನೋ ಗುಟ್ಟು ಮಾತ್ರ ಬಿಟ್ಕೊಟ್ಟಿಲ್ಲ. ಜನವರಿ 2ನೇ ವಾರದಲ್ಲಿ ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್. ಸಚಿವರ ಬದಲಾವಣೆ, ನಾಯಕತ್ವ ಬದಲಾವಣೆ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಹೀಗೆ ಬಿಜೆಪಿಯಲ್ಲಿ ಬದಲಾವಣೆ ಬದಲಾವಣೆ ಅನ್ನೋ ಸದ್ದು ಜೋರಾಗ್ತಿದ್ದಂತೆ ರಾಜ್ಯಕ್ಕೆ ಅಮಿತ್ ಶಾ ಬರ್ತಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಜನವರಿ 8 ಮತ್ತು 9ನೇ ತಾರೀಕಿನಂದು ಅಮಿತ್ ಶಾ ರಾಜ್ಯದಲ್ಲಿರುತ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಿರೋದು ಯಾಕೆ? ಆ ಟೂರ್ ಅಜೆಂಡಾ ಏನು ಅಂತ ನೋಡೋದಾದ್ರೆ, ಬಿಜೆಪಿ ಹೈಕಮಾಂಡ್ ರಾಜ್ಯ ಟೂರ್ನ ಹಿಂದೆ ಸಂಪುಟ ಪುನರ್ರಚನೆ, ಮಂತ್ರಿಗಳ ಮಾನಿಟರಿಂಗ್, ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಮಂತ್ರಿಗಳಿಗೆ ಕೋಕ್, ನೂತನ ರಾಜ್ಯಾಧ್ಯಕ್ಷ ಆಯ್ಕೆ ರಹಸ್ಯವಿದೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ವಿಧಾನಸಭೆ ಚುನಾವಣೆಗೆ ಇನ್ನೇನು ಜನವರಿ ಬಂದ್ಬಿಟ್ರೆ 1 ವರ್ಷ ಗ್ಯಾಪ್ ಅಷ್ಟೇ ಉಳಿದಿರೋದು. ಹಾಗಾಗಿ ಅಮಿತ್ ಶಾ ಅವರು ಮುಂದಿನ ಎಲೆಕ್ಷನ್ ಗುರಿಯಾಗಿಟ್ಟುಕೊಂಡು ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಹೇಗೆಲ್ಲ ಕೆಲಸ ಮಾಡಬೇಕು, ಜನರನ್ನ ಹೇಗೆಲ್ಲ ಸೆಳಿಬೇಕು ಎಂಬಿತ್ಯಾದಿ ವಿಚಾರಗಳ ಕುರಿತಾಗಿ ರಾಜ್ಯ ಬಿಜೆಪಿ ನಾಯಕರು ಸಚಿವರುಗಳಿಗೆ ಪಾಠ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಬಿಜೆಪಿ ವಲಯದಿಂದ ಕೇಳಿಬರ್ತಿದೆ. ರಾಜ್ಯದಲ್ಲಿ ಹೈಕಮಾಂಡ್ ನಾಯಕರು ಮಾಡೋ ಪಾಠದ ಬಗ್ಗೆ ವಿವರವಾಗಿ ಹೇಳೋದಾದರೆ, ಮುಖ್ಯವಾಗಿ ಸಚಿವರಿಗೆ ತಮ್ಮ ತಮ್ಮ ಇಲಾಖೆಗಳಲ್ಲಿ ಹೇಗೆ ಕೆಲಸ ಮಾಡಬೇಕು, ಅಭಿವೃದ್ಧಿ ಕೆಲಸಗಳು ಹೇಗಿರಬೇಕು, ಜನರ ಮನೆ ಮನ ಮುಟ್ಟುವುದು ಹೇಗೆ, ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳ ಅನುಷ್ಠಾನ, ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸೋ ಕೆಲಸ, ಪಕ್ಷ ಸಂಘಟನೆ ಕಾರ್ಯಕರ್ತರ ಅಹವಾಲನ್ನು ಸ್ವೀಕರಿಸೋದು, ಜನಸಾಮಾನ್ಯರ ವಿಶ್ವಾಸ ಗಳಿಸುವುದು, ಅಭಿವೃದ್ಧಿ ಮತ್ತು ಜನರ ಪರ ಸರ್ಕಾರ ಹೇಗಿರಬೇಕು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಅಮಿತ್ ಶಾ ರಾಜ್ಯದಲ್ಲಿ 2 ದಿನಗಳ ಕಾಲ ಕಾರ್ಯಾಗಾರ ನಡೆಸಲಿದ್ದಾರೆ ಅಂತ ಮಾಹಿತಿ ಇದೆ. ಅಮಿತ್ ಶಾ ಬಂದು ಸಚಿವರಿಗೆ ಈ ಎಲ್ಲ ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿರೋದು ನಾಯಕತ್ವ ಬದಲಾವಣೆ ಮತ್ತು ಸಚಿವರು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಎಂಬ ಗುಸುಗುಸು. ಹಾಗಾದರೆ ಇದು ನಿಜಾನಾ? ಸಿಎಂ ಬಸವರಾಜ ಬೊಮ್ಮಾಯಿ ಕಾಲು ನೋವಿನ ಹಿಂದೆ ಎದ್ದಿರುವ ಚರ್ಚೆಗಳೇನೋ? ಈ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕ್ಯೂರ್ ಆಗ್ತೈತೆ, ಏನು ಸಮಸ್ಯೆ ಇಲ್ಲ. ಇದು ಬಿಜೆಪಿ ನರೇಂದ್ರ ಮೋದಿ ಅವರ ಕಾಲದ ಬಿಜೆಪಿ ಇದೆ. ಎಂಜಿ ರೋಡ್ನಲ್ಲಿ 3 ಲಕ್ಷ ರೂಪಾಯಿಗೆ ಒಂದೊಂದು ಕೋಟ್ ಹೊಲಿಸ್ಕೊಂಡವು. ನಾನೇ ಮುಖ್ಯಮಂತ್ರಿ ಆಗ್ತೀನಿ ಜನವರಿ 14ಕ್ಕೆ ತಡೆಯಾಡುವಂಥ ಮೂರ್ಖರು ಎಂದು ಮುಖ್ಯಮಂತ್ರಿ ಆದರೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಅವ್ರು ಕರಾಳ ದಿನ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ನಾಯಕನಿಗಾಗಿ ಮಂತ್ರಿಯಾಗಿ ಬಂದವು, ಯಾವನೋ ಒಬ್ಬ ಹಾದಿ ಬೀದಿಗೆ ಅಡ್ಡಾಡೋ ನಮ್ಮ ಮುಖ್ಯಮಂತ್ರಿ ಆಗೋಣಕ್ಕಾಗಿ ಆಗುವಂಥ ಅಯೋಗ್ಯ ರಾಜಕಾರಣಿನ ಅಲ್ಲ ತೋರಿಸ್.
ಕಳೆದ ಕೆಲ ದಿನಗಳಿಂದ ಬಿಜೆಪಿ ವಲಯದಲ್ಲೇ ಹರಿದಾಡುತ್ತಿರೋ ಗುಸುಗುಸು ಪಿಸುಪಿಸು ಮಾತುಗಳು. ಸಿಎಂ ಬಸವರಾಜ ಬೊಮ್ಮಾಯಿಗೆ ಕಾಲು ನೋವಿನ ಸಮಸ್ಯೆ ಕಾಡ್ತಿದೆ. ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ತಾರೆ, ಜನವರಿಗೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿತ್ತು. ಅಷ್ಟೇ ಅಲ್ಲ, ಈಶ್ವರಪ್ಪ ಅಥವಾ ನಿರಾಣಿ ಸಿಎಂ ಆಗ್ತಾರೆ ಅಂತಾನೂ ಅಂತಿದ್ರು ಕೆಲವರು. ಹೀಗೆ ಸುದ್ದಿ ಹರಡ್ತಿರೋ ಟೈಮ್ನಲ್ಲೇ ಪುಸ್ತಿ ಕೊಡುವಂತೆ ಸ್ವತಃ ಸಿಎಂ ಬೊಮ್ಮಾಯಿ ಅಧಿಕಾರ ಶಾಶ್ವತ ಅಲ್ಲ ಅಂತ ಎಮೋಷನಲ್ ಆಗಿ ಮಾತನಾಡಿದ್ರು. ಹೀಗೆ ಬೊಮ್ಮಾಯಿ ಹೇಳಿದ್ದೆ ತಡ ವಿರೋಧ ಪಕ್ಷಗಳು ಸಿಎಂ ಕುರ್ಚಿ ಹೋಗೇ ಬಿಡುತ್ತೆ ಅನ್ನೋ ಲೆವೆಲ್ಗೆ ಹೇಳಿಕೆಗಳನ್ನ ಕೊಟ್ರು. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಸಿಎಂ ಬೊಮ್ಮಾಯಿ ಅವರು ಮತ್ತೆ ಗುರುವಾರ ಬದಲಾವಣೆ ಜಗದ ನಿಯಮ ಅಂತ ಮಗದೊಂದು ಭಾವುಕ ಸಂದೇಶ ರವಾನಿಸಿದ್ರು. ಈ ಬದುಕೇ ಶಾಶ್ವತ ಅಲ್ಲ, ನಾವು ಎಷ್ಟು ದಿವಸ ಇರ್ತೀವಿ ಗೊತ್ತಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಈ ಸ್ಥಾನಮಾನಗಳು ಕೂಡ ಎಲ್ಲೂ ಶಾಶ್ವತ ಅಲ್ಲ, ಅದರ ಅರಿವು ಪ್ರತಿಯೊಂದು ಕ್ಷಣ ನಮಗಿರುತ್ತೆ. ಬದಲಾವಣೆ ಜಗತ್ತಿನ ನಿಯಮ, ಕಾಲ ಬದಲಾವಣೆ ಆಗ್ತದೆ, ಬದುಕು ಕೂಡ ಬದಲಾವಣೆ ಆಗ್ತದೆ. ಯಾರು ಬದಲಾವಣೆಗೆ ಹೊಂದ್ಕೊಂಡು ಮುಂದೆ ಹೋಗ್ತಾರೆ, ಆಲ್ವೇಸ್ ಹಿ ರೈಡ್ಸ್ ದಿ ಕ್ರೆಸ್ಟ್ ಆಫ್ ದಿ ವೇವ್. ಬದಲಾವಣೆಯನ್ನ ಯಾರು ಮೊದಲು ಅರ್ಥ ಮಾಡ್ಕೊಳ್ತಾರೆ ಅವರು ಯಶಸ್ಸನ್ನ ಕಾಣ್ತಾರೆ. ಹೀಗೆ ಸಿಎಂ ಬೊಮ್ಮಾಯಿ ಬದಲಾವಣೆ ಜಗದ ನಿಯಮ ಅಂದಿದ್ದು, ಅದಕ್ಕೂ ಮೊದಲು ತಮ್ಮ ಕ್ಷೇತ್ರದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಅಧಿಕಾರ ಶಾಶ್ವತ ಅಲ್ಲ ಅಂದಿದ್ದು ಅವರಿಗೆ ಅವರೇ ಹೇಳ್ಕೊಂಡ್ರ ಇಲ್ಲ ಸಂಪುಟದ ಸಚಿವರುಗಳಿಗೆ ಸಂದೇಶ ಕೊಟ್ರೋ ಏನೋ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕೆ ಕಾರಣ ಸಂಪುಟ ಪುನರ್ರಚನೆ, ಗುಸುಗುಸು ಮತ್ತು ಜನವರಿ 2ನೇ ವಾರದಲ್ಲಿ ರಾಜ್ಯಕ್ಕೆ ಹೈಕಮಾಂಡ್ ಬರ್ತಿರೋ ಸುದ್ದಿ. ಕೆರಿಗ್ ಸಚಿವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ರ ಸಿಎಂ. ಬದಲಾವಣೆ ಜಗದ ನಿಯಮ, ಅಧಿಕಾರ ಶಾಶ್ವತ ಅಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಾಗ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲೇ ನಡೀತು. ಆದರೆ ಅಚ್ಚರಿ ಅನಿಸಿದ್ರು, ಒಂದು ಸತ್ಯ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇನೆಂದರೆ ಖುದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಕೆಲವು ಸಚಿವರುಗಳ ವಿರುದ್ಧ ದೆಹಲಿ ನಾಯಕರಿಗೆ ದೂರು ಕೊಟ್ಟಿದ್ದಾರಂತೆ. ಬಿಜೆಪಿ ಮೂಲಗಳಿಂದಲೇ ಈ ಮಾಹಿತಿ ಸಿಕ್ಕಿದೆ. ಹಾಗಾದರೆ ಸಿಎಂ ದೂರು ಕೊಟ್ಟಿದ್ದು ನಿಜಾನ? ದೂರು ಕೊಟ್ಟಿದ್ದು ಹೌದಾದರೆ ಆ ದೂರಿನಲ್ಲಿ ಇದ್ದ ಅಂಶಗಳೇನೋ ಅನ್ನೋದನ್ನು ನೋಡೋದಾದರೆ, ಮುಖ್ಯಮಂತ್ರಿ ಬದಲಾಗ್ತಾರೆ ಎಂಬ ಹೇಳಿಕೆ ಕೊಡ್ತಿದ್ದಾರೆ, ಸರ್ಕಾರ ಪಕ್ಷದ ಇಮೇಜ್ ಡ್ಯಾಮೇಜ್ ಆಗ್ತಿದೆ, ಕೆಲವರಿಂದ ಸರ್ಕಾರ ಅಸ್ಥಿರಗೊಳಿಸೋ ಯತ್ನ ಆಗ್ತಿದೆ, ಕೆಲ ಸಚಿವರು ರಹಸ್ಯವಾಗಿ ಸಭೆಗಳನ್ನು ನಡೆಸಿದ್ದಾರೆ, ಪರಿಷತ್ ಚುನಾವಣೆ ವೇಳೆ ಕೆಲ ಸಚಿವರು ಕೆಲಸ ಮಾಡಿಲ್ಲ, ಪಕ್ಷದ ವಿರುದ್ಧ ಕೆಲವು ಸಚಿವರುಗಳೇ ಕೆಲಸ ಮಾಡಿದ್ದಾರೆ ಅಂತ ಸಿಎಂ ದಾಖಲೆ ಸಮೇತ ದೂರು ನೀಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಎಸ್, ಇದು ಈಗ ಬಿಜೆಪಿ ಮೂಲಗಳಿಂದಲೇ ಹೊರಬಿದ್ದ ವಿಷಯ. ಹಾಗಾದರೆ ಬದಲಾವಣೆ ಜಗದ ನಿಯಮದ ಮಾತಿನನ್ವಯ ಯಾರ್ಯಾರು ಟಾರ್ಗೆಟ್ ಅನ್ನೋದನ್ನು ನೋಡೋದಾದರೆ, ಸಿಎಂ ಬದಲಾವಣೆ ಹೇಳಿಕೆ ಕೊಟ್ಟಿದ್ದು ಕೆಎಸ್ ಈಶ್ವರಪ್ಪ, ರಹಸ್ಯ ಸಭೆಗಳನ್ನು ನಡೆಸಿದ ಆರೋಪ ನಿರಾಣಿ ಮೇಲಿದೆ, ಎಲೆಕ್ಷನ್ನಲ್ಲಿ ಕೈಕೊಟ್ಟ ಪ್ರಭು ಚೌಹಾಣ್ ಮೇಲಿದೆ, ಎಲೆಕ್ಷನ್ನಲ್ಲಿ ಶಶಿಕಲಾ ಜೊಲ್ಲೆ ಪ್ರಚಾರ ಮಾಡದ ಆರೋಪವಿದ್ರೆ, ಮಂಡ್ಯದಲ್ಲಿ ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಪರ ಕೆಲಸ ಮಾಡಿದ ಆರೋಪ ಬಹಿರಂಗವಾಗಿದೆ. ಬಿಜೆಪಿ ವಲಯದಿಂದಲೇ ಕೇಳಿ ಬಂದಿರೋ ಈ ಎಲ್ಲ ಮಾಹಿತಿ ನಿಜವೇ ಆಗಿದ್ರೆ ಫೆಬ್ರವರಿಯಲ್ಲಿ ಬೊಮ್ಮಾಯಿ ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋ ಚರ್ಚೆ ನಡೀತಿದೆ. ಈಶ್ವರಪ್ಪ ಮತ್ತು ನಿರಾಣಿ ಕೊಟ್ಟಿರೋ ಹೇಳಿಕೆಗಳು ಹೈಕಮಾಂಡ್ಗೆ ಬೇಸರ ತರಿಸಿದೆ ಅನ್ನೋ ಮಾಹಿತಿ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಈಶ್ವರಪ್ಪ ಸಿಎಂ ಬದಲಾವಣೆ ಬಾಂಬ್ ಸಿಡಿಸಿದ್ರು, ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಈಶ್ವರಪ್ಪ ಭವಿಷ್ಯ ನೋಡಿದ್ರು. ಇದಾದ ಬಳಿಕ ನಿರಾಣಿ ಅವರು ಬೊಮ್ಮಾಯಿ ಕೇಂದ್ರ ಸಚಿವರಾಗ್ತಾರೆ ಅಂತ ಹೇಳಿದ್ರು. ಅವರು ಮುಖ್ಯಮಂತ್ರಿಗಳ ಪೂರ್ತಿ ಅವಧಿ ಮುಗಿಸಿದ ನಂತರ ಇವತ್ತಿಲ್ಲ ನಾಳೆ ದೊಡ್ಡ ಬಸವರಾಜ್ ಅವರು, ತಂದೆಯವರು, ಎಸ್ ಆರ್ ಬೊಮ್ಮಾಯಿ ಅವರು ಯಾವ ರೀತಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ರು, ಅದೇ ರೀತಿಯಾಗಿ ಮುಂಬರುವಂತ ಒಂದು ದಿವಸದಲ್ಲಿ ಅವರು ಕ್ಯಾಬಿನೆಟ್ ಕೇಂದ್ರದಲ್ಲಿ ಆಗಿ ಮುರುಗೇಶ್ ನಿರಾಣಿಗೆ ಮುಖ್ಯಮಂತ್ರಿ ಆಗುವ ಯೋಗವಿದೆ ಅಂತ ಈಶ್ವರಪ್ಪ ಹೇಳಿದ್ರೆ, ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿ ಅಧಿಕಾರ ಪೂರ್ಣಗೊಳಿಸೋದು ಮಾತ್ರವಲ್ಲ, ಅವರ ತಂದೆಯಂತಿಗೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ನಿರಾಣಿ ಹೇಳಿದ್ರು. ಹೀಗೆ ಕಿರೀಕ್ ಮಾಡೋದು, ಇಲ್ಲ ಸಲ್ಲದ ವದಂತಿಗಳನ್ನು ಹರಡೋದು ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸಲಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ರು. ಇಂತಹ ಹೇಳಿಕೆಗಳನ್ನು ನೀಡುತ್ತಿರೋದಕ್ಕೆ ದಿಲ್ಲಿ ವರಿಷ್ಠರು ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ. ಈ ಕಾರಣದಿಂದ ಸಚಿವರ ಕೆಲಸಗಳನ್ನು ಪರಾಮರ್ಶಿಸಿ ಕಳಪೆ ಸಾಧನೆ ಮಾಡಿದವರು ಕೆಲವು ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡಲಾಗ್ತಿದೆ ಎಂಬ ಗುಸುಗುಸು ಬಿಜೆಪಿ ವಲಯದಲ್ಲಿದೆ. ಇನ್ನು ಸಿಎಂ ಬೊಮ್ಮಾಯಿ ವಿದೇಶಕ್ಕೆ ಹೋಗ್ತಿದ್ದಾರೆ, ಮಂಡಿ ನೋವಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ತಾರೆ, ವಿದೇಶಕ್ಕೆ ಹೋದಾಗ ಸಿಎಂ ಕುರ್ಚಿ ಹೋಗುತ್ತೆ ಅಂತೆಲ್ಲ ಚರ್ಚೆಗಳು ನಡೀತಿದ್ವು. ಈ ಕುರಿತಾಗಿ ಪ್ರತಿಕ್ರಿಯಿಸಿರುವ ಕಂದಾಯ ಸಚಿವ ಆರ್ ಅಶೋಕ್, ವಿದೇಶಕ್ಕೆ ಹೋಗುವ ವಿಚಾರವೆಲ್ಲ ಸುಳ್ಳು, ಊಹಾಪೋಹ,
ಶಸ್ತ್ರಚಿಕಿತ್ಸೆಯ ಅಗತ್ಯವೇ ಇಲ್ಲ ಅಂದಿದ್ದಾರೆ. ಯಾರಾದರೂ ಸಿಎಂ ಕನಸು ಕಾಣ್ತಿದ್ರೆ ಅದು ತಿರುಕನ ಕನಸು ಅಂದ್ರ. ಅಮೆರಿಕಾಗೂ ಹೋಗಲ್ಲ, ಲಂಡನ್ಗೂ ಹೋಗಲ್ಲ, ದುಬೈಗೂ ಹೋಗಲ್ಲ, 100% ಹೋಗಲ್ಲ. ಆಯುರ್ವೇದ ಮೆಡಿಸನ್ ತೊಗೊಂತ ಇದ್ದಾರೆ, ಕ್ಯೂರ್ ಆಗ್ತೈತೆ, ಏನು ಸಮಸ್ಯೆ ಇಲ್ಲ. ಯಾರನ್ನ ಭ್ರಮೆ ಇಟ್ಕೊಂಡಿದ್ರೆ ಇವ್ರೇನಾರು ಹೋಗ್ಬಿಟ್ರೆ ನಾವು ಆಗಬೇಕು ಅಂತ ಅವರೇನಾದ್ರು ತೃಪ್ತಿ ಕಳಿಸ್ಬೇಕಷ್ಟೆ. ಯಾರು ಬದಲಾವಣೆ ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲ ತಿರುಕನ ಕನಸಷ್ಟೆ. ಬದಲಾವಣೆ ಬಾಂಬ್ ಎಸೆಯೋದ್ರಲ್ಲಿ ನಂಬರ್ ಒನ್ ಆಗಿರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಸಿಎಂ ಬದಲಾವಣೆ ಚರ್ಚೆಯೇ ಇಲ್ಲ, ಕೆಲವರ ಆಸೆ ಈಡೇರಲ್ಲ ಅಂತ ಹೇಳಿದ್ದಾರೆ. ಏನಾರ ಚರ್ಚೆ ಮಾಡಿರ್ತಾರೆ, ಯಾರ್ಯಾರು ಹಗಲು ಕನಸು ಕಾಣ್ತಿರ್ತಾರೆ ನೋಡ್ರಿ. ಎಲ್ಲರೂ ಸೂಟ್ಗೆ ಸೂಟ್ ಹೊಲಿಸ್ಕೊಂಡ್ರೆ ಹಣ ಕೊಡ್ತೀನಿ, ಎಲ್ಲರ ಬಿಜೆಪಿ ಒಳಗೆ ದೊಡ್ಡವ್ರಿಗೆ ಒಯ್ದು ಹಣ ಕೊಟ್ಟಿದ್ದೀನಿ, ನಾನು ರಿಸರ್ವ್ ಬುಕ್ ಮಾಡಿದ್ದೀನಿ, ಬೊಮ್ಮಾಯಿಯವ್ರನ್ನ ಕೇಂದ್ರ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಏನಾದರೂ ಮೂರ್ಖತನದ ಹೇಳಿಕೆ ಕೊಟ್ಟರೆ ಇದು ಬಿಜೆಪಿ ನರೇಂದ್ರ ಮೋದಿಯವ್ರ ಕಾಲದ ಬಿಜೆಪಿ ಇದೆ, ಯಾವುದೇ ಚರ್ಚೆ ಆಗಿಲ್ಲ ಅಂತೇಳಿ. ಆ ರೀತಿ ಏನು ಇಲ್ಲ, ಆದರೆ ಸುಮ್ಮನೆ ವಿಧಾನಸಭೆಯ ಒಳಗೇನು ಸುವರ್ಣಸೌಧದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಜನವರಿ 2nd ವಾರದಲ್ಲಿ 3rd ವಾರದಲ್ಲಿ ಅಂತೇಳಿ ಏನು ಹಗಲು ಕನಸು ಕಾಣ್ತಾ ಇದ್ದಾರೆ, ಅದು ಜೀವನದಲ್ಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ. ಹೀಗೆ ಶಾಸಕರು, ಸಚಿವರುಗಳು, ಕೇಂದ್ರ ಮಂತ್ರಿಗಳಾಗಿರುವ ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಪ್ರಮುಖ ಬಿಜೆಪಿ ನಾಯಕರೆಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಅಂತಿದ್ದಾರೆ. ಹಾಗಾದ್ರೆ ಬೊಮ್ಮಾಯಿ ಹೇಳಿರೋ ಬದಲಾವಣೆ ಜಗದ ನಿಯಮ ಮಾತಿನ ಮರ್ಮ ಏನು? ಬದಲಾವಣೆ ಜಗತ್ತಿನ ನಿಯಮ, ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ. ತಂದೆಯವರು ಎಸ್ಆರ್ ಬೊಮ್ಮಾಯಿ ಅವರು ಯಾವ ರೀತಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ರು, ಅದೇ ರೀತಿಯಾಗಿ ಮುಂಬರುವಂತ ಒಂದು ದಿವಸದಲ್ಲಿ ಅವರು ಕ್ಯಾಬಿನೆಟ್ ಕೇಂದ್ರದಲ್ಲಿ ಆಗಿ ದೊಡ್ಡವ್ರಿಗೆ ಒಯ್ದು ಹಣ ಕೊಟ್ಟಿದ್ದೀನಿ, ನಾನು ರಿಸರ್ವ್ ಬುಕ್ ಮಾಡಿದ್ದೀನಿ, ಬೊಮ್ಮಾಯಿಯವ್ರನ್ನ ಕೇಂದ್ರ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಏನಾದರೂ ಮೂರ್ಖತನದ ಹೇಳಿಕೆ ಕೊಟ್ಟರೆ ಇದು ಬಿಜೆಪಿ ನರೇಂದ್ರ ಮೋದಿಯವ್ರ ಕಾಲದ ಬಿಜೆಪಿ ಇದೆ. ಏನು ಸಮಸ್ಯೆ ಇಲ್ಲ, ಯಾರನ್ನ ಭ್ರಮೆ ಇಟ್ಕೊಂಡಿದ್ರೆ ಇವ್ರೇನಾರು ಹೋಗ್ಬಿಟ್ರೆ ನಾವು ಆಗಬೇಕು ಅಂತ ಅವರೇನಾದ್ರು ತೃಪ್ತಿ ಕಳಿಸ್ಬೇಕಷ್ಟೆ. ಯಾರು ಬದಲಾವಣೆ ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲ ತಿರುಕನ ಕನಸಷ್ಟೆ. ಜನವರಿ 2nd ವಾರದಲ್ಲಿ ರಾಜ್ಯಕ್ಕೆ ಅಮಿತ್ ಶಾ ಬಂದ ಬಳಿಕ ಸಂಪುಟ ಪುನಾರಚನೆಗೂ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧವೂ ಚರ್ಚೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷರಿಗೂ ಕೊಕ್ ಸಾಧ್ಯತೆ ಇದೆಯಾ? ಮಾಹಿತಿ ನಿಮ್ಮ ಮುಂದೆ. ಉತ್ತರ ಪ್ರದೇಶ ಸೇರಿದಂತೆ 5 ರಾಜ್ಯಗಳ ಚುನಾವಣೆ ಕಾವೇರಿದೆ. ಇಂತಹ ಟೈಮ್ನಲ್ಲೇ ಅಂದರೆ ಜನವರಿ 2nd ವಾರದಲ್ಲಿ ರಾಜ್ಯಕ್ಕೆ ಅಮಿತ್ ಶಾ ಬರ್ತಿದ್ದಾರೆ. 5 ರಾಜ್ಯಗಳ ಚುನಾವಣೆ ಬಿಸಿ ನಡುವೆಯೂ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಿರೋ ಕಾರಣ ರಾಜ್ಯ ಬಿಜೆಪಿಯಲ್ಲಿ ಬಹುದೊಡ್ಡ ಬದಲಾವಣೆಗಳು ಆಗಲಿವೆ ಅನ್ನೋ ವದಂತಿ ಕೇಳಿ ಬರ್ತಿದೆ. ರಾಜ್ಯಕ್ಕೆ ಅಮಿತ್ ಶಾ ಬಂದು ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡಬಹುದು ಅಂತಾನೂ ಹೇಳಲಾಗ್ತಿದೆ. ಹಳಬರನ್ನ, ಹಿರಿಯರನ್ನ ಕಿರೀಕ್ ಮಾಡೋ ಸಚಿವರನ್ನ ಕಿತ್ತೆಸೆದು ಹೊಸಬರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆಯೂ ಇದೆಯಂತೆ. ಆದರೆ ಇಷ್ಟೇ ಅಲ್ಲ, ಅಮಿತ್ ಶಾ ರಾಜ್ಯ ಪ್ರವಾಸದ ಟೈಮ್ನಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಂಬಂಧವೂ ಚರ್ಚೆಯಾಗಲಿದೆ ಎಂಬ ವದಂತಿ ಕೇಳಿಬರ್ತಿದೆ. 2019 ಆಗಸ್ಟ್ ತಿಂಗಳಿನಲ್ಲಿ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾದ ಬಳಿಕ ದೊಡ್ಡ ಬದಲಾವಣೆಗಳೇನೂ ಆಗಿಲ್ಲ. ಇತ್ತೀಚೆಗಿನ ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶವೇ ಇದಕ್ಕೆ ಸಾಕ್ಷಿ. ಹೀಗಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಎಲೆಕ್ಷನ್ಗೂ ಮೊದಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಅನ್ನೋ ಸುದ್ದಿ ದಟ್ಟವಾಗಿ ಕೇಳಿಬರ್ತಿದೆ. ಇನ್ನು ಈ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಪಡೆದ ಬಳಿಕ ಕಾಂಗ್ರೆಸ್ ಸಾಧನೆ ಹೆಚ್ಚುತ್ತಿದೆ. ಒಕ್ಕಲಿಗ ಪ್ರಬಲ ಕ್ಷೇತ್ರದಲ್ಲಿ ಜೆಡಿಎಸ್ನ ಸೋಲಿಸಿ ಕಾಂಗ್ರೆಸ್ ಗೆದ್ದು ಬಿಟ್ಟಿದೆ. ಬಿಜೆಪಿಗೂ ಒಕ್ಕಲಿಗ ಮತದಾರರನ್ನ ಸೆಳೆಯಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಒಕ್ಕಲಿಗ ಸಮುದಾಯದ ಮುಖಂಡರನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿದ್ರೆ ಹೇಗೆ ಅನ್ನೋ ಚಿಂತನೆ ಬಿಜೆಪಿಯಲ್ಲಿ ನಡೆಯುತ್ತಿದೆ ಎನ್ನಲಾಗ್ತಿದೆ. ಹೇಗಾದರೂ ಬಿಜೆಪಿ ಸಿಎಂ ಕುರ್ಚಿಯಲ್ಲಿ ರಾಜ್ಯದ ಪ್ರಬಲ ಸಮುದಾಯವಾದ ಲಿಂಗಾಯತ ಸಮಾಜದ ನಾಯಕರನ್ನೇ ಕೂರಿಸ್ತಿರೋದ್ರಿಂದ ರಾಜ್ಯಾಧ್ಯಕ್ಷರಾಗಿ ಇನ್ನೊಂದು ಪ್ರಬಲ ಸಮುದಾಯವಾದ ಒಕ್ಕಲಿಗ ನಾಯಕರನ್ನ ಆಯ್ಕೆ ಮಾಡೋದ್ರಿಂದ ಮುಂದಿನ ಚುನಾವಣೆಗೆ ಲಾಭವಾಗಬಹುದು ಅನ್ನೋ ಲೆಕ್ಕಾಚಾರವೂ ಕೇಸರಿ ಪಾಳ್ಯದಲ್ಲಿದೆಯಂತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಗುಸುಗುಸು ಬೆನ್ನಲ್ಲೇ ಒಂದಷ್ಟು ಹೆಸರುಗಳು ಓಡಾಡ್ತಿವೆ. ಯಾರು ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಬಹುದು ಪಟ್ಟಿಯಲ್ಲಿ ಸಿಟಿ ರವಿ ಹೆಸರು ಮೊದಲು ಕೇಳಿ ಬರ್ತಿದೆ. ಅರವಿಂದ್ ಲಿಂಬಾವಳಿ,
ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹೆಸರು ಕೂಡ ಕೇಳಿ ಬರ್ತಿದೆ. ಸಿಟಿ ರವಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮುಂಚೂಣಿಯಲ್ಲಿದ್ದಾರೆ. ಇತ್ತೀಚೆಗಂತೂ ಸಿಟಿ ರವಿ ಮಾತೆತ್ತಿದರೆ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಟೀಕೆ ಮಾಡ್ತಿದ್ದಾರೆ. ಆ ಸಿಟಿ ರವಿ ಅಲ್ಲ, ಲೂಟಿ ರವಿ. ಲೂಟಿ ರವಿ ಏನ್ ನನ್ನ ಮೇಲೆ ಆರೋಪ ಮಾಡೋದು? ನನ್ನ ಮೇಲೆ ಮಾತಾಡೋದು ದೊಡ್ಡ ಲೀಡರ್ ಆಗೋಯ್ತೀನಿ ಅಂತ ತಿಳ್ಕೊಬಿಟ್ಟರು. ನನ್ನ ಮೇಲೆ ಲೂಟಿ ಹೊಡೆದ ಅಥವಾ ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡಿದ, ಭ್ರಷ್ಟಾಚಾರ ಮಾಡಿದ, ಯಾವುದೇ ರೀತಿಯ ಆರೋಪ FIR ಏನೂ ಇಲ್ಲ. ನನ್ನ ಮೇಲೆ ED ರೈಡ್ ಮಾಡಿಲ್ಲ, ಯಾವ FIR ಇಲ್ಲ, ಯಾವ ಚಾರ್ಜ್ ಶೀಟು ಇಲ್ಲ. ಹೇಳಬೇಕಾದ್ರೆ ಎಚ್ಚರ ಇಟ್ಟು ಮಾತಾಡಲಿ. ಅವ್ರ ಮೇಲೆ ಏನಾದ್ರು ಆರೋಪ, ಅವ್ರು ನನ್ನ ಮೇಲೆ ಏನಾದ್ರು ಆರೋಪ ಮಾಡೋದಕ್ಕೆ ಮುಂಚೆ ನನ್ನ ಮೊದಲ ದಿನದಲ್ಲಿ ಮೊದಲನೇ ಬಾರಿ MLA ಆದಾಗ ಎಷ್ಟು ಆಸ್ತಿ ಇತ್ತೋ ಅಷ್ಟೇ ಆಸ್ತಿ ಈಗಲೂ ಇದೆ. ಆಸ್ತಿ ಪ್ರಮಾಣವೂ 100 ಪಟ್ಟು ಜಾಸ್ತಿ ಆಗಿಲ್ಲ. 100 ಪಟ್ಟು ಜಾಸ್ತಿ ಆಗಿರೋರು ಸಮಾಜಕ್ಕೆ ಉತ್ತರ ಕೊಡಬೇಕು. ನಂದೇನು ಆ ಥರದ್ದೇನೂ ಜಾಸ್ತಿ ಆಗಿಲ್ಲ, ಯಾವ ಆರೋಪನೂ ಬಂದಿಲ್ಲ. ಅವರು ಆರೋಪ ಮಾಡ್ದಂಗೆ ಮಾಡೋಕ್ಕೆ ಬರೋದಾದರೆ ಅದನ್ನು ಸಾರ್ವಜನಿಕ ಸಭ್ಯತೆ ಅಂತ ಅನ್ನೋದಿಲ್ಲ. ನನ್ನ ಬಗ್ಗೆ ಅವರು ಲೂಟಿ ರವಿ ಅನ್ನೋಕ್ಕಿಂತ ಮುಂಚೆ ನಿಮ್ಮ ಹೆಸರನ್ನು ಉಲ್ಟಾ ಮಾಡಿ ನಾನು DK ಅಲ್ಲ KD ಅಂದರೆ ನಿಮ್ಗೆ ಹೆಂಗನ್ಸುತ್ತೆ? ಅದನ್ನು ಮಾತಾಡಲಿ. ಮತ್ತು ನಾನು ಒಂದು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಪೋಸ್ಟ್ರು ಹೊಡೆದು ಇಲ್ಲೇ ಈ ಲೆವೆಲಿಗೆ ಬಂದಿರೋನು, ಯಾರ್ದೋ ಕೃಪಾ ಕಟಾಕ್ಷದಿಂದ ಬಂದಿರೋನು ಅಲ್ಲ. ಪೋಸ್ಟ್ರು ಹೊಡೆದು ಮೈಕ್ ಅನೌನ್ಸ್ಮೆಂಟ್ ಮಾಡಿ ಈ ಲೆವೆಲಿಗೆ ಬಂದಿರತಕ್ಕಂಥವನು. ಇನ್ನು ಪ್ರತಿಪಕ್ಷಗಳ ಮೇಲೆ ತೀಕ್ಷ್ಣ ಮತ್ತು ನೇರ ವಾಗ್ದಾಳಿ ಮಾಡೋದ್ರಲ್ಲೂ ಸಿಟಿ ರವಿ ಮುಂದಿದ್ದಾರೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಸಿಟಿ ರವಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಬಹುದು ಅನ್ನೋ ಮಾತುಗಳು ಬಿಜೆಪಿ ವಲಯದಲ್ಲಿ ಕೇಳಿಬರುತ್ತಿದೆ. ಮಗದೊಂದು ಕಡೆ ಈಗಿನ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವಧಿ 2022 ಮುಗಿಯೋದ್ರಿಂದ ಅಲ್ಲಿವರೆಗೆ ಬದಲಾವಣೆ ಮಾಡಲ್ಲ ಅನ್ನೋ ಮಾತುಗಳು ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಬದಲಾವಣೆ ಜಗದ ನಿಯಮ, ಅಧಿಕಾರ ಶಾಶ್ವತ ಅಲ್ಲ ಅಂತ ಸಿಎಂ ಬೊಮ್ಮಾಯಿ ಯಾರನ್ನ ಉದ್ದೇಶಿಸಿ ಯಾರ ಕುರ್ಚಿ ಹೋಗೋದನ್ನ ಕೇಂದ್ರವಾಗಿಟ್ಕೊಂಡು ಹೇಳಿದ್ದಾರೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಲಿದೆ. ಮುಖ್ಯಮಂತ್ರಿ ಅವರು ಯಾವ ರೀತಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ರು ಅದೇ ರೀತಿಯಾಗಿ ಮುಂಬರುವಂತ ಒಂದು ದಿವಸದಲ್ಲಿ ಅವರು ಕ್ಯಾಬಿನೆಟ್ ಕೇಂದ್ರದಲ್ಲಿ ಆಗಿ ದೊಡ್ಡವ್ರಿಗೆ ಹೋಗಿ ಹಣ ಕೊಟ್ಟಿದ್ದೀನಿ, ನಾನು ರಿಸರ್ವ್ ಬುಕ್ ಮಾಡಿದ್ದೀನಿ, ಬೊಮ್ಮಾಯಿಯವ್ರನ್ನ ಕೇಂದ್ರ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಏನಾದರೂ ಮೂರ್ಖತನದ ಹೇಳಿಕೆ ಕೊಟ್ಟರೆ ಇದು BJP ನರೇಂದ್ರ ಮೋದಿಯವ್ರ ಕಾಲದ BJP ಇದೆ. ಏನು ಸಮಸ್ಯೆ ಇಲ್ಲ, ಯಾರನ್ನ ಭ್ರಮೆ ಇಟ್ಕೊಂಡಿದ್ರೆ ಇವ್ರು ಏನಾರು ಹೋಗ್ಬಿಟ್ರೆ ನಾವು ಆಗಬೇಕು ಅಂತ ಅವರೆಲ್ಲ ತಿರುಪ್ತಿ ಕಳಿಸ್ಬೇಕಷ್ಟೆ. ಯಾರು ಬದಲಾವಣೆ ಅಂತ ಹೇಳ್ತಾ ಇದಾರೋ ಅವರೆಲ್ಲ ತಿರುಕನ ಕನಸಷ್ಟೆ. ಇದಾಗಿತ್ತು ಈ ಹೊತ್ತಿನ Focus 18. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.